ಪ್ರವಾಸ ಮಾಡ್ತಾ ಇದ್ದೀರಿ, ಮನೆ ಸುತ್ತಾಡ್ತಾ ಇದ್ದೀರಿ, ಹೇಗಿದೆ ಮೇಡಮ್ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ. ಅಂದರೆ ನೀವೆಲ್ಲ ಟಿ ವಿ ಚಾನೆಲ್ಗಳನ್ನು ಫಾಲೋ ಮಾಡಿಕೊಂಡು ಬಂದಿದ್ದೀರಾ, ನೀವೇ ಪ್ರತ್ಯಕ್ಷವಾಗಿ ನೋಡಿದ್ದೀರಾ ಯಾವ ಥರ ಇದೆ ಜನರ ಒಂದು ರೆಸ್ಪಾನ್ಸ್ ಅನ್ನೋದು. ತುಂಬ ಒಂದು ಧೈರ್ಯದ ಮಾತುಗಳು ಹೇಳ್ತಾ ಇದ್ದಾರೆ ನನಗೆ. ಮೇಡಮ್, ಅಂಬರೀಶ್ ಸರ್ ಅವರ ಫ್ಯಾನ್ಸ್ ಏನು ಕಡಿಮೆ ಇಲ್ಲ ಮತ್ತು ಬೆಂಬಲಿಗೇನು ಕಡಿಮೆ ಇಲ್ಲ. ಸೊ ಅವ್ರು ಒಂದು ಕಡೆ ಈಗ ಸುಮಲತಾ ಮೇಡಮ್ ಅವರು ಅವ್ರನ್ನ ಬಿಟ್ಟಿಗೆ ಪ್ರಚಾರಕ್ಕೆ ಹೋಗ್ತಿರೋ ಸಂದರ್ಭದಲ್ಲಿ ನಾಯಕಿನ ಬೂತ್ ಮಟ್ಟದ ನಾಯಕ ಆಗ್ಬೋದು, ಅವ್ರನ್ನೆಲ್ಲರೂ ಮೀಟ್ ಮಾಡೋಕ್ಕಾಗ್ತಿ, ಅವ್ರನ್ನೆಲ್ಲ ವಿಶ್ವಾಸ ತಗೊಳಕ್ಕೆ ಆಗ್ತಿದೆಯಾ ಹೇಗೆ ಅಂತ ಆ ನಿಟ್ಟಿನಲ್ಲಿ ಏನು ಮಾಡ್ತಿದ್ದಾರೆ ನೋಡಿ. ಇವತ್ತಿನವರೆಗೂ ನಮಗೆ ಅಧಿಕೃತವಾಗಿ ಯಾವುದೇ ಒಂದು ಡಿಕ್ಲರೇಷನ್ ಆಗಿಲ್ಲ. ನನ್ಗೆ ಗೊತ್ತಿರೋ ಮಟ್ಟ ಆಗಿದೆಯಾ ಏನಾದರೂ ಆಗಿಲ್ಲ. ಎಲ್ಲ ನಿಜವಾಗ್ಲೂ ಕೇಳ್ತಾ ಇದ್ದೀನಿ, ಯಾಕಂದರೆ ಒಂದೊಂದು ಸೆಕೆಂಡ್ಗೆ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಈವರೆಗೂ ನಮಗೆ ಪಾರ್ಟಿ ಕಾರ್ಯಕರ್ತರು ಏನಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು 100% ಸಪೋರ್ಟಿವ್ ಆಗಿದ್ದಾರೆ. ಯಾಕೆಂದರೆ ಇದು ಅವ್ರಿಗೂ ಒಂದು ಅಸ್ತಿತ್ವದ ಪ್ರಶ್ನೆ ಆಗಿಬಿಟ್ಟಿದೆ. ಈಗ ನಾವೇನು ಮಾಡಬೇಕು, ನಾವು ಯಾರಿಗೋಸ್ಕರ ಹೋರಾಡಬೇಕು, ಯಾರ ಪರ ನಾವು ನಿಂತ್ಕೋಬೇಕು, ನಾಳೆ ದಿನ ಮುಂದಿನ ಚುನಾವಣೆ ಬಂದಾಗ ನಾವು ಏನು ಅಂತ ಕೇಳ್ತೀವಿ ನಾವು ಜನರ ಹತ್ರ. ಇವಾಗ ಬೇರೆಯವ್ರಿಗೆ ಓಟ್ ಹಾಕಿ, ನನಗೆ ಓಟ್ ಹಾಕಿ, ಆವಾಗ ಇವ್ರನ್ನ ವಿರುದ್ಧ ಮಾಡಿಕೊಂಡಿದ್ವಿ ನಾವು ಇಷ್ಟೊಂದು ವರ್ಷ, ಈಗ ಅವ್ರ ಪರವಾಗಿ ನಾವು ನಮ್ಮ ಮಾನದ ಪ್ರಶ್ನೆ, ನಮ್ಮ ಪ್ರತಿಷ್ಠೆಯ ಪ್ರಶ್ನೆ ಅನ್ನೋ ಥರ ಮಾತುಗಳು ಬರ್ತಾ ಇದೆ. ಇದೊಂದು ಕಡೆ ಇದ್ದಾಗ ಇನ್ನೂ ಬೇಕಾದಷ್ಟು ನೀವು ಹೇಳಿದಂಗೆ ಅವರ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ನನಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಒಂದು ಆಸೆ ಇದೆ. ಅಂಬರೀಷ್ ಅವರ ಹೆಸರೇನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ನಾನೇ ಕರೆಕ್ಟು ಅನ್ನೋದು ಅವ್ರ ಮೈಂಡಲ್ಲಿದೆ. ರೂಮರ್ಸ್ ಅನ್ನೋದು ಮೊದಲಿಂದಲೂ ಇದೆ, ಅದೇನು ನಮಗೇನು ಹೊಸದಾಗೇನು ಇವತ್ತು ಕೇಳಿ ಬರ್ತಾ ಇಲ್ಲ. ಆದರೆ ಇವಾಗ ನಾನು ಎಲ್ಲ ಕಡೆಯೂ ನಾನು ಅಷ್ಟು ಕ್ಲಿಯರಾಗಿ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ ನನ್ನ ನಿಲುವು ಏನು ಅಂತ. ನಾನು ಮಂಡ್ಯ ಬಿಟ್ಟರೆ ಬೇರೆ ಎಲ್ಲೂ ನಾನು ಕಂಟೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಅದೊಂದು. ಬೇರೆ ಯಾವ ಪೋಸ್ಟು ನನಗೆ ಬೇಕಾಗಿಲ್ಲ ಅಂತ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಇಷ್ಟು ಧೈರ್ಯವಾಗಿ ಹೇಳ್ತಾ ಇರಬೇಕಾದ್ರೆ ನನ್ನ ಮೈಂಡಲ್ಲಿ ಏನಿದೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಮೇಡಮ್, ಇನ್ನೊಂದು ಕಡೆ ಈಗ ಬಿ ಜೆ ಪಿಯವರು ಮಂಡ್ಯದಲ್ಲಿ ನಾವು ಅಸ್ತಿತ್ವ ನಾವು ಉಳಿಸ್ಕೋಬೇಕಂತಕ್ಕಂಥದ್ದು. ಸೊ ಹಾಗಾಗಿ ಆ ನಿಟ್ಟಲ್ಲಿ ಸುಮಲತಾ ಅವ್ರನ್ನ ನಾವು ಅವ್ರು ಬಂದರೆ ಸ್ವಾಗತ ಮಾಡ್ತೀವಿ ಅಂತ ಸಾಕಷ್ಟು ಜನ ನಾಯಕರು ಹೇಳಿಕೆಗೆ ಕೊಡ್ತಾ ಬಂದಿದ್ದಾರೆ. ಸೊ ಯಾಕೆಂದರೆ ನಿಮಗೂ ಕೂಡ ಒಂದು ಅಧಿಕಾರ ಅಥವಾ ಕಾರ್ಯಕರ್ತರು ಬೇಕಾಗ್ತದೆ, ಅವ್ರ ಕಡೆಯಿಂದ ಸಪೋರ್ಟ್ ಕೊಟ್ಟರೆ ನೀವು ಯೋಗಕ್ಕೆ ತಗೊಳ್ತೀರಾ ಅಥವಾ ನೀವೇನಾದರೂ ಬಿ ಜೆ ಪಿಗೆ ಹೋಗೋ ಸಾಧ್ಯತೆ ಏನಿದೆ ಅಂತ ನೋಡಿ. ಹೇಳಿಕೆಗಳು ಬೇಕಾದಷ್ಟು ನೀವು ಹೇಳಿದಂಗೆ ನಾನು ಕೇಳಿದ್ದೀನಿ, ಆದರೆ ನನಗೆ ಯಾರು ಡೈರೆಕ್ಟಾಗಿ ಇವರೆಗೂ ಸಂಪರ್ಕ ಮಾಡಿಲ್ಲ. ಆ ಥರ ಬಂದರೆ ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದು ನನಗೂ ಗೊತ್ತಾಗುತ್ತೆ, ಅವ್ರು ಯಾವ ರೀತಿಯ ಸಪೋರ್ಟ್ ಕೊಡೋಕ್ಕಾಗತ್ತೆ ಅಥವಾ ಏನಿದೆ ಅವ್ರ ಮೈಂಡಲ್ಲಿ ಇದರ ವಿಷಯವಾಗಿ ಅನ್ನೋದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಆ ಥರ ಏನಾದರೂ ಬಂದರೆ ಆವಾಗ ನಾನು ಮಾತಾಡಿ ನನ್ನ ನಿರ್ಧಾರ ಏನು ನಾನು ತಗೊಳಕ್ಕಾಗುತ್ತೆ. ನನಗಂತೂ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಅದೇ ಅವ್ರ ಮೈಂಡಲ್ಲಿ ಏನಿದೆ ಯಾವ ರೀತಿ ನನಗೆ ನೋಡಿ ನನ್ನ ಉದ್ದೇಶ ಏನು, ನನ್ನ ಜನ ನನ್ನನ್ನು ಕೇಳಿದಾಗ ಅವ್ರಿಗೆ ಸ್ಪಂದಿಸಿ ನಾನು ಅವ್ರಿಗೇನು ಬೇಕು ಅಂತ ನಿಂತ್ಕೊಳ್ಳೋಕೆ ಅವ್ರ ಪರ ನಿಂತ್ಕೊಳ್ಳೋಕ್ಕೆ ನಾನು ತಯಾರಿದ್ದೀನಿ. ಇದರ ವಿಚಾರವಾಗಿ ನನಗೆ ಅದು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದು ಇನ್ನೂ ಕ್ಲಿಯರ್ ಇಲ್ಲ. ನಾನು ಇಷ್ಟು ದಿನಾನು ಕಾಂಗ್ರೆಸ್ ಕೊಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲೇ ನಾನು ಅಂದ್ಕೊಂಡು ಬಂದೆ. ಇವಾಗ ನನ್ನ ದಾರಿ ಮುಂದಿನ ದಾರಿ ಏನು ಅನ್ನೋದನ್ನು ನಾನು ಜನರನ್ನು ಕೇಳ್ತೀನಿ. ಈ ಥರ ಬಂದಿದೆ ಆಫರು, ನೀವೇನು ಹೇಳ್ತೀರಾ ಅಂತ ಕೇಳ್ತೀನಿ ಜನರನ್ನು. ಅವ್ರು ಹೇಳಿ, ಈಗ ನಾನು ಒಂದೊಂದು ದಿನ ಹೋಗ್ತಾ ಇರೋದು ಬರೀ ನಾಯಕರನ್ನೆಲ್ಲ ಭೇಟಿ ಮಾಡೋಕ್ಕೆ, ಡೈರೆಕ್ಟ್ಲಿ ನಾನು ಜನರನ್ನು ಸಂಪರ್ಕ ಮಾಡ್ತಾ ಇದ್ದೀನಿ. ಅವ್ರ ಮೈಂಡಲ್ಲಿ ಏನಿದೆ ನೀವು ನೋಟಿಸ್ ಮಾಡಿದ್ರೋ ಇಲ್ವೋ, ನಾನು ಹೋದ ಕಡೆ ಎಲ್ಲ ನನ್ನ ಮೈಕ್ ಅವ್ರ ಕಡೆಗೆ ತಿರುಗಿಸಿ ನೀವೇನು ಹೇಳ್ತೀರಾ ಅಂತಲೇ ಕೇಳ್ಕೊಂಡು ಬಂದಿದ್ದೀನಿ. ಯಾಕಂದರೆ ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗ್ತದೆ. ಸುಮಲತಾ ಮೇಡಮ್ ಅವರು ರಾಜಕೀಯನ ಹತ್ತಿರದಿಂದ ನೋಡಿದ್ದಾರೆ, ಆದರೆ ತಾವೇ ರಾಜಕೀಯ ಮಾಡಲಿಕ್ಕೆ ಹೊಸದಾಗಿ ಹೋಗ್ತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಜನರನ್ನ ತಮ್ಮತ್ತ ಸೆಳೀಲಿಕ್ಕೆ ಯಾವ ರೀತಿ ಒಂದು ಪ್ಲಾನಿಂಗ್ ಸಮಯ ಸಾಕಾಗ್ತಾ ಅಂತ, ಯಾಕಂದ್ರೆ ನೀವು ಸಡನ್ ಆಗಿ ನಿರ್ಧಾರ ಮಾಡಿದ್ರೆ ಮತ್ತು ವ್ಯಾಪ್ತಿ ಅಂತಕ್ಕಂಥ ದೊಡ್ಡದೇ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಾಪ್ತಿ ಅದನ್ನೆಲ್ಲ ಸುತ್ತಾಡಲಿಕ್ಕೆ ಸಮಯ ಸಾಕಾಗ್ತಿದೆ ಅಂತಿದೆಯಾ ಅಥವಾ ಏನು ಪ್ಲಾನ್ ಮಾಡ್ತೀವಿ? ಅಲ್ಲ, ನೀವು ಹೇಳಿದ ಕರೆಕ್ಟ್, ಸಮಯ ಸ್ವಲ್ಪ ಕಡಿಮೆನೆ ಇದೆ. ನಾವು ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೇ ತಾನೇ ಪ್ರಯತ್ನ ಮಾಡೋಕ್ಕಾಗತ್ತೆ. ನನಗೊಂದು ನನ್ನ ಇನ್ಸ್ಟಿಂಕ್ಟ್ ಏನು ಹೇಳ್ತಾ ಇದೆ, ಜನ ನನ್ನ ಪರವಾಗಿದ್ದಾರೆ, ಜನ ಆಸೆ ಪಡ್ತಾ ಇದ್ದಾರೆ. ಸೊ ಅದೊಂದು ನನಗೆ ತುಂಬ ಪಾಸಿಟಿವ್ ಕಾನ್ಫಿಡೆನ್ಸ್ನ ಕೊಡುವಂಥ ವಿಚಾರ.